ಇನ್ನು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಸಚಿವೆ ಶಶಿಕಲಾ ಜೊಲ್ಲೆ ಮನೆ ಮನೆ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅವರು ಕೂಡ ವಿಪರೀತವಾದ ವಿಶ್ವಾಸದಲ್ಲಿದ್ದಾರೆ. ನಿಪ್ಪಾಣಿ ಕ್ಷೇತ್ರದಲ್ಲಿ ನಾನು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ನನಗೆ ಶ್ರೀರಕ್ಷೆ, ಹಾಗಾಗಿ ಜನ ಮತ್ತೊಮ್ಮೆ ನನ್ನ ಕೈ ಹಿಡಿತಾರೆ, ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಈ ಮತ ಯಂತ್ರ ಏನಿರುತ್ತೆ, ಇವಿಎಂ, ಅದರ ಇದಿರುತ್ತಲ್ಲ ಬ್ಯಾಲೆಟ್ ಪೇಪರ್, ಅದನ್ನು ಕೊಟ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಅದು, ತಮ್ಮ ನಂಬರ್ ಎಲ್ಲಿ ಬರುತ್ತೆ, ತಮ್ಮ ಹೆಸರು ಎಲ್ಲಿ ಬರುತ್ತೆ, ಪಕ್ಷದ ಚಿಹ್ನೆ ಎಲ್ಲಿ ಬರುತ್ತೆ, ಎಲ್ಲಿ ಬಟನ್ ಪ್ರೆಸ್ ಮಾಡಬೇಕು, ಇದೆಲ್ಲವನ್ನು ಕೂಡ ಆ ಭಾಗದ ಜನರಿಗೆಲ್ಲ ತಿಳಿ ಹೇಳ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಶಶಿಕಲಾ ಜೊಲ್ಲೆ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ನಿಪ್ಪಾಣಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಅವರು ಸಚಿವರಾಗಿ ಕೆಲಸ ಮಾಡಿದರು, ಮುಜರಾಯಿ ವಕ್ಫ್ ಖಾತೆ ಸಚಿವರಾಗಿ ಕೆಲಸ ಮಾಡಿದ್ದರು. ಈಗ ಅವರು ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಅವ್ರಿಗೂ ಕೂಡ ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಕಾರ್ಯಕರ್ತರು ಅಲ್ಲಿಗೆ ಆಗಮಿಸಿದ್ದಾರೆ, ಅವರ ಜೊತೆಗೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತೊಮ್ಮೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಅವ್ರಿಗೂ ಕೂಡ, ಸ್ವತಃ ಶಶಿಕಲಾ ಜೊಲ್ಲೆಯವರು ಕೂಡ ಆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಜನ ಈ ಸಾರ್ತಿ ನನ್ನನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ. ಮನೆ ಮನೆಗೆ ತೆರಳಿ ಶಶಿಕಲಾ ಜೊಲ್ಲೆ ಪ್ರಚಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಕಳೆದ ಬಾರಿ ಒಳ್ಳೆ ಅಂತರದಿಂದನೇ ಶಶಿಕಲಾ ಜೊಲ್ಲೆ ಅವರು ಗೆದ್ದಿದ್ದರು, ಅಂದರೆ ಅವ್ರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರದ್ದು ಕೂಡ ಸಾಥ್ ಸಿಕ್ಕಿತ್ತು. ಈ ಸರ್ತಿನೂ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ.